ನ ವ್ಯೂವರ್ಸ್ ಯಾರ್ಯಾರಿದ್ದಾರೆ ನಮ್ಮ ಬಿಟಿವಿ ನ್ಯೂಸ್ ವ್ಯೂವರ್ಸ್ ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಹೇಳೋದಕ್ಕೆ ನಾನು ಇವಾಗ ಲೈವ್ ಗೆ ಬಂದಿದ್ದೀನಿ. ಆ ಬ್ರೇಕಿಂಗ್ ನ್ಯೂಸ್ ಏನು ಅಂದ್ರೆ, ನೀವು ಡೇಟ್ ನ ನೆನ್ಪಿಟ್ಕೋಬೇಕು ವೀಕ್ಷಕರೇ, ಸೆಪ್ಟೆಂಬರ್ 10 ತಾರೀಕು ನೀವು ನಿಮ್ಗೆ ಏನಾದ್ರೂ ಅರ್ಜೆಂಟ್ ಕೆಲಸಗಳಿದ್ರೆ, ಅಂದ್ರೆ ನೀವು ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ ಅದನ್ನ ಪೋಸ್ಟ್ಪೋನ್ ಮಾಡಿ, ಅಥವಾ ಸೆಪ್ಟೆಂಬರ್ 10 ತಾರೀಕು ಏನಾದ್ರೂ ನೀವು ಯಾವ್ದಾದ್ರು ಹಾಸ್ಪಿಟಲ್ಸ್ ಗೆ ಅಥವಾ ಬೇರೆ ಬೇರೆ ರೀತಿ ಶಾಪಿಂಗ್, ಅಥವಾ ಸೆಪ್ಟೆಂಬರ್ 10 ತಾರೀಕು ತಾವು ಏನಾದ್ರೂ ಚಟುವಟಿಕೆಗಳನ್ನ ಅಥವಾ ಪ್ರೀ ಪ್ಲಾನ್ಡ್ ಪ್ರೋಗ್ರಾಮ್ಸ್ ಗಳನ್ನ ತಾವು ಇಟ್ಕೊಂಡಿದ್ರೆ ಅದನ್ನ ಪೋಸ್ಟ್ಪೋನ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಯಾಕೆ ಸೆಪ್ಟೆಂಬರ್ 10 ತಾರೀಕು ಅಂತದ್ದು ಏನಿದೆ, ಸೆಪ್ಟೆಂಬರ್ 10 ತಾರೀಕು ಏನಾಗುತ್ತೆ ಅಂತ ತಾವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಸೆಪ್ಟೆಂಬರ್ 10 ತಾರೀಕು ಭಾರತ್ ಬಂದ್ ಅಂದ್ರೆ ಇಡೀ ಭಾರತ ಸ್ತಬ್ಧವಾಗುವಂತ ಎಲ್ಲಾ ಲಕ್ಷಣ ಇದೆ. ಭಾರತ್ ಬಂದ್ ಗೆ ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟಿರುವಂತಹ ಈ ಭಾರತ್ ಬಂದ್ ಗೆ ಕಾರಣ ರಾಷ್ಟ್ರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ. ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದ್ರೂ ಕೂಡ ಅದರ ಲಾಭ ಜನಸಾಮಾನ್ಯರಿಗೆ ಸಿಗಲಿಲ್ಲ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ತುಂಬಾನೇ ಜಾಸ್ತಿ ಆಗಿದೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 100ರ ಗಡಿ ದಾಟುವಂತಹ ಎಲ್ಲಾ ಚಾನ್ಸಸ್ ಇದೆ. ಇದು ಒಂದು ರೀತಿ ಭಾರತದ ಎಕಾನಮಿ ಅರ್ಥವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಕೇಂದ್ರ ಸರ್ಕಾರ ಅಥವಾ ಮೋದಿ ಅವರು ತುಟಿ ಪಿಟ್ಟಕ್ಕಂತ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಹಾಗಾಗಿ ಇದನ್ನ ಪಾಲಿಟಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಬಿಜೆಪಿ ವಿರುದ್ಧ ಬಳಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಈಗ ತೀರ್ಮಾನ ಮಾಡಿದೆ. ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಸಭೆ ನಡೆಯುತ್ತೆ. ಅಹಮದ್ ಪಟೇಲ್ ಅವರು ಅದರ ನೇತೃತ್ವ ವಹಿಸ್ತಾರೆ. ಅದರಲ್ಲಿ ಸೆಪ್ಟೆಂಬರ್ 10 ತಾರೀಕು ಭಾರತ್ ಬಂದ್ ಗೆ ಕರೆ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಬ್ರೀಫ್ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಹೇಳಿ ಕೇಳಿ ಇರುವಂತದ್ದು ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಮತ್ತು ಜೆಡಿಎಸ್. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ವಿರುದ್ಧದ ಯಾವುದೇ ಬಂದ್ ಅಥವಾ ಯಾವುದೇ ವಿಷಯವನ್ನಾಗ್ಲಿ ಅದನ್ನ ಪೊಲಿಟಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧದ ಈ ಪೆಟ್ರೋಲ್ ಡೀಸೆಲ್ ಬಾಂಬ್ ಅಸ್ತ್ರ ಏನಿದೆ ಅದನ್ನ ರಾಜ್ಯದಲ್ಲಿ ತುಂಬಾ ಗಂಭೀರವಾಗಿ ಸ್ವೀಕರಿಸುವ ಎಲ್ಲಾ ಲಕ್ಷಣಗಳು ಇವೆ. ಹಾಗಾಗಿ ಈ ಬಂದ್ ಗೆ ರಾಜ್ಯ ಸರ್ಕಾರದ ಸಪೋರ್ಟ್ ಇರಬಹುದು, ಐ ಡೋಂಟ್ ನೋ. ಹಾಗಾಗಿನೇ ಸೆಪ್ಟೆಂಬರ್ 10 ತಾರೀಕು ಭಾರತ್ ಬಂದ್ ಆಗುವ ಎಲ್ಲಾ ಲಕ್ಷಣಗಳಿರೋದ್ರಿಂದ ಬಿ ಕೇರ್ಫುಲ್ ಅನ್ನೋದಕ್ಕೆ ತೊಂದರೆ ಆಗುತ್ತೆ ಅಂತಲ್ಲ, ತಮ್ಮ ದೈನಂದಿನ ಚಟುವಟಿಕೆಗಳು ಅಥವಾ ದೈನಂದಿನ ಜನಜೀವನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ 9 ತಾರೀಕು ಒಳಗಡೆ ತಮ್ದೇನೇನಿದೆ ಎಲ್ಲಾ ಚಟುವಟಿಕೆಗಳನ್ನ ಮುಗಿಸ್ಕೊಳ್ಳಿ. ಸೆಪ್ಟೆಂಬರ್ 10 ತಾರೀಕು ಮೇಕ್ ಯುವರ್ ಸೆಲ್ಫ್ ಫ್ರೀ. ಹಾಗಾಗಿ ಸೆಪ್ಟೆಂಬರ್ 10 ತಾರೀಕು ಭಾರತ್ ಬಂದ್ ಆಗುವ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ನೀವು ನಿಮ್ಮ ಟ್ರಿಪ್, ನಿಮ್ಮ ಪ್ರೋಗ್ರಾಮ್ಸ್ ಅನ್ನ ಸ್ವಲ್ಪ ಪೋಸ್ಟ್ಪೋನ್ ಅಥವಾ ಪ್ರಿಪೋನ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಸೊ ಇದು ನಿಮ್ಮ ಬಿಟಿವಿ ನ್ಯೂಸ್ ನಿಮ್ಗೆ ಕೊಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ನಿಮ್ಮ ವೀಕ್ಷಕರೇ, ನಿಮ್ಮ ಬಿಟಿವಿ ನ್ಯೂಸ್ ಸದಸ್ಯದ ಸುದ್ದಿ ಸನ್ ಡಿಟಿಎಚ್ ನಲ್ಲೂ ಕೂಡ ಲಭ್ಯ. ನಮ್ಮ ಚಾನೆಲ್ ನ ನಂಬರ್ 280 280 ಸನ್ ಡಿಟಿಎಚ್ ನಲ್ಲೂ ಕೂಡ ನಮ್ಮ ಬಿಟಿವಿ ನ್ಯೂಸ್ ಅನ್ನ ನೀವು ನೋಡಬಹುದು.